ಬೆಂಗಳೂರಲ್ಲಿ ರಾಜಕಾಲುವೆ ಕೆರೆ ಒತ್ತುವರಿ ವಿಚಾರ, ಇಂದು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಸಭೆ, ಒತ್ತುವರಿ ತೆರವು ಸಂಬಂಧ ಅಧಿಕಾರಿಗಳ ಜೊತೆ ಚರ್ಚೆ. ಬೆಂಗಳೂರಲ್ಲಿ ರಾಜಕಾಲುವೆ ಕೆರೆ ಒತ್ತುವರಿ ವಿಚಾರ, ಇಂದು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಒತ್ತುವರಿ ತೆರವು ಸಂಬಂಧ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ಉಪಮುಖ್ಯಮಂತ್ರಿ ಮಾಡ್ತಾ ಇರುವಂತದ್ದು. ಮಧ್ಯಾಹ್ನ 2 ಗಂಟೆಗೆ ಮಲ್ಲೇಶ್ವರಂ ಬಿಬಿಎಂಪಿ ಐಪಿಪಿ ಕಚೇರಿಯಲ್ಲಿ ಸಭೆ ನಡೆಯುತ್ತಿರುವಂತದ್ದು. ಬೆಂಗಳೂರಲ್ಲಿ ಪ್ರವಾಹ ತಗ್ಗಿಸುವಿಕೆ ಹಾಗೂ ರಾಜಕಾಲುವೆ ಕೆರೆ ಒತ್ತುವರಿ ಕುರಿತು ಸಭೆ ನಡೆಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪಾಲಿಕೆ ಅಧಿಕಾರಿಗಳ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಮಳೆಯ ಅವಾಂತರದಿಂದಾಗಿ ಉಂಟಾಗಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಬಿಬಿಎಂಪಿ ಪದೇ ಪದೇ ಎಡವುತ್ತಾ ಇದೆ. ಮಳೆ ಬಂದಂಥ ಸಂದರ್ಭವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದರಿಂದಾಗಿ ರಾಜಕಾಲುವೆ, ಕೆರೆ ಒತ್ತುವರಿ, ಈ ಎಲ್ಲ ಸಮಸ್ಯೆಗಳು ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಸಭೆ, ಈ ಒಂದು ಸಮಸ್ಯೆ ಮತ್ತೊಮ್ಮೆ ತಲೆದೋರದಂತೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಇವತ್ತು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ರಾಜಕಾಲುವೆಯಲ್ಲಿ ತುಂಬಿರುವಂತಹ ಹೂಳಿರ್ಬೋದು, ಅಲ್ಲಿ ಒತ್ತುವರಿ ವಿಚಾರ ಇರ್ಬೋದು, ಇದೆಲ್ಲವನ್ನು ಸರಿಪಡಿಸುವುದು ಹೇಗೆ ಅಂತೇಳಿ ಗಂಭೀರವಾದ ಚರ್ಚೆಯನ್ನು ಡಿಕೆ ಶಿ ಡಿಸಿಎಂ ನಡೆಸ್ತಿರುವಂಥದ್ದು.